ಕಾಂಗ್ರೆಸ್ ಪಕ್ಷವನ್ನು ತಳಮಟ್ಟದಿಂದ ಕಟ್ಟಿ ಬೆಳೆಸುತ್ತಿರುವ ಸಾಮಾನ್ಯ ಕಾರ್ಯಕರ್ತನಿಗೆ ಈ ಬಾರಿಯ ಮೈಸೂರು ಕೊಡಗು ಲೋಕಸಭಾ ಟಿಕೆಟ್ ನೀಡಬೇಕೆಂಬ ಒಮ್ಮತದ ಅಭಿಪ್ರಾಯದೊಂದಿಗೆ ಆಕಾಂಕ್ಷಿಗಳ ಪಟ್ಟಿಯನ್ನು ಗೌಪ್ಯವಾಗಿ ವರಿಷ್ಠರಿಗೆ ತಲುಪಿಸುವ ನಿರ್ಧಾರಕ್ಕೆ ಬರಲಾಯಿತು. ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಪೂರ್ವಭಾವಿ ಸಭೆಯಲ್ಲಿ ಇಂತಹ ಒಮ್ಮತದ ನಿರ್ಧಾರ ಕೈಗೊಳ್ಳಲಾಯಿತು. ಸಭೆಯಲ್ಲಿ ಕ್ಷೇತ್ರದ 16 ಬ್ಲಾಕಿನ ಅಧ್ಯಕ್ಷ ಪದಾಧಿಕಾರಿಗಳು ಹಾಗೂ ಪ್ರಮುಖರು ಪಾಲ್ಗೊಂಡಿದ್ದರು. ಈ ವೇಳೆ ಮಂಡ್ಯ ಹಾಗೂ ಹಾಸನ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಉಂಟಾಗಿರುವ ಗೊಂದಲವನ್ನು ಮೈಸೂರಿನಲ್ಲಿ ಮಾಡಿಕೊಳ್ಳದಂತೆ ಪ್ರಮುಖರು ಎಚ್ಚರಿಕೆ ನೀಡಿದರು. ಇನ್ನು ಇದೇ ವೇಳೆ ಕಾಂಗ್ರೆಸ್ನ ನಗರಾಧ್ಯಕ್ಷರಾದ ಆರ್ ಮೂರ್ತಿ, ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಬಿಜೆ ವಿಜಯಕುಮಾರ್, ಕೊಡಗು ಜಿಲ್ಲಾಧ್ಯಕ್ಷರಾದ ಧರ್ಮಜಾ ಉತ್ತಪ್ಪ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಬಸವರಾಜು, ಮಾಜಿ ಮಹಾಪೌರರಾದ ಅಯೂಬ್ ಖಾನ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಮೈಸೂರು ಕ್ಷೇತ್ರದ ಅಲ್ಲಿಯ ಪದಾಧಿಕಾರಿಗಳ ಸಭೆ ನಡೀತಿವತ್ತು. ಇದೊಂದು ಅಂತ ಹೇಳಿದ್ರೆ ಮೊದಲು ಏನು ತಪ್ಪುಗಳಾಗಿತ್ತು ಆ ತಪ್ಪುಗಳನ್ನು ಸರಿಪಡಿಸ್ಕೊಬೇಕು, ಮತ್ತು ಮಾತುಕತೆ ಮೂಲಕ ನಾವು ಸರಿಯಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅನ್ನೋ ಬಗ್ಗೆ ಚರ್ಚೆಗಳು ಸಾಕಷ್ಟು ಆಯಿತು. ಎಲ್ಲರೂ ಕೂಡ ನಿರ್ಭಯವಾಗಿ ತಮ್ಮ ಅನಿಸಿಕೆಗಳನ್ನು ಹೇಳ್ಕೊಂಡಿದ್ದಾರೆ. ಎಲ್ಲ ಅನಿಸಿಕೆಗಳ ಒಟ್ಟಾರೆ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಯಾರು ಈ ಒಂದು ಕಾಂಗ್ರೆಸ್ಸಿಂದ ಭಾಳ ವರ್ಷದಿಂದ ನಿಷ್ಠಾವಂತರಾಗಿ ಕೆಲಸ ಮಾಡ್ತಾಯಿದ್ದಾರೆ ಅವರಿಗೆ ಮನ್ನಣೆ ಕೊಡಬೇಕು, ಹೊರಗಡೆಯವ್ರನ್ನ ಕರ್ಕೊಂಬಂದು ಇಲ್ಲಿ ಹೇರಬಾರ್ದು ಅಂತ ಒಂದು. ಮತ್ತು ಕೊಡಗಿನ ಜನಪ್ರತಿನಿಧಿಗಳು 56ನೇ ಇಸ್ವಿಯ ಆದಮೇಲೆ ಸಿ ಎಂ ಪೂರ್ಣಚ್ಚನವರು ಮಾತ್ರ ಎಂ ಪಿ ಆಗಿದ್ದರು. ಕೊಡಗು ಏಕೀಕರಣ ಆದ ಮೇಲೆ ನಾವು ಅನಾಥರಾಗಿದ್ದೀವಿ. ಅಲ್ಲಿ ನಮಗೊಂದು ಎಂ ಪಿ ಸೀಟ್ ಇತ್ತು ಸಪ್ರೇಟಾಗಿ, ನಮಗೊಂದು ರಾಜ್ಯಸಭಾ ಸೀಟ್ ಇತ್ತು, ನಿಮಗೆ ನಾವು ಚೀಫ್ ಮಿನಿಸ್ಟರ್ ಇದ್ದು, ನಾವೆಲ್ಲ ಸಿ ಸ್ಟೇಟ್ ಆಗಿತ್ತು. ನಾವು ನಿಮ್ಮ ಜೊತೆ ನಾವು ಮರ್ಜಿ ಆದಮೇಲೆ ನಾವೆಲ್ಲನೂ ಕಳ್ಕೊಳ್ತಾ ಇದ್ದೀವಿ, ಈ ಬಾರಿ ನಮಗೊಂದು ಅವಕಾಶ ಕೊಡಿ ಹಂಗಂತ ಹೇಳಿದ್ರೆ ಬೇರೆಯವ್ರು ಕೊಡಬೇಡಿ ಅಂತ, ನಮಗೂ ಅವಕಾಶ ಕೊಡಿ, ನಮ್ಮಲ್ಲೂ ಕೂಡ ಯೋಗ್ಯರಾದ ಅಭ್ಯರ್ಥಿಗಳಿದ್ದಾರೆ ನನ್ನ ಕೊಡಿ ಅಂತ ಹೇಳಿ ಒಂದು ಚರ್ಚೆಗಳಾಗಿ ನಿರ್ಣಯವನ್ನು ಕೂಡ ಪಾಸ್ ಮಾಡಿದ್ದಾರೆ. 9 ನಿರ್ಣಯಗಳನ್ನು ಅದು ನಿಮಗೆ ಸದ್ಯದಲ್ಲೇ ನಿಮಗೆ ಪತ್ರಿಕೆಗೆ ಬಿಡುಗಡೆ ಮಾಡ್ತೀವಿ. ಇಲ್ಲಿ ಇವಾಗ ನಮ್ಮ ಮುಂದೆ ಇರೋದು ಒಂದೇ ಒಂದು ದೃಷ್ಟಿ. 10 ವರ್ಷಗಳ ಕಾಲ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಸಂಸದನಾಗಿ ಕೆಲಸ ಮಾಡಿದಂಥ ಪ್ರತಾಪ್ ಸಿಂಹ ಅವರ ಕೊಡುಗೆ ಏನು, ಒಟ್ಟಾರೆ ಕೊಡುಗೆ ಏನು ಅಂತ ಹೇಳಿದಾಗ ಶೂನ್ಯ ಅನಿಸುತ್ತೆ. ಬಂದಂಥ ಅನುದಾನಗಳನ್ನು ಹಂಚಿಬಿಟ್ಟು ನಾನು ಅದು ಮಾಡಿ ಇದು ಮಾಡಿ ಅಂತ ಪ್ರಶ್ನೆ ಇಲ್ಲವೇ ಇಲ್ಲ. ಒಂದು ಮೈಸೂರು ಬೆಂಗಳೂರು ಹೆದ್ದಾರಿಯನ್ನು ಕೂಡ ಒಂದು ಸರಿಯಾದ ರೀತಿಯಲ್ಲಿ ಆಗದಿರೋದ್ರಿಂದ 100 ಕಿಲೋಮೀಟ್ರ್ ಮೇಲೆ ಸ್ಪೀಡಲ್ಲಿ ಹೋಗಬಾರ್ದು ಅಂತ ಹೇಳ್ತಾರೆ, 100 ಕೇಸುಗಳನ್ನ ಹಾಕ್ತಾರೆ. ಉದ್ದೇಶ ಏನು, ಹೆದ್ದಾರಿಗಳ ಉದ್ದೇಶ ಆದಷ್ಟು ಬೇಗ ನಾವು ತಲುಪಬೇಕು, 100 ಕಿಲೋಮೀಟರ್ ಆದ ಹೆದ್ದಾರಿ ಬೇಕಾಗಿತ್ತು ನಮಗೆ, ಮತ್ತು ಅಲ್ಲಾದಂಥ ಮೂಲ ಸೌಕರ್ಯಗಳ ಕೊರತೆ, ಯಾರಾದರೂ ಒಂದು ಊಟ ಮಾಡಬೇಕು ಅಥವಾ ಒಂದು ರೆಸ್ಟ್ ರೂಮ್ಗೆ ಹೋಗಬೇಕು ಅಥವಾ ಒಂದು ಪೆಟ್ರೋಲ್ ಹಾಕಿಸ್ಬೇಕು ಅಥವಾ ಒಂದು ಹಾಲು ಕುಡಿಸ್ಬೇಕು ಅಂತ ಕೂಡ ಎಲ್ಲೂ ಕೂಡ ಅವಕಾಶ ಇಲ್ಲ. ತುಂಬ ಅವೈಜ್ಞಾನಿಕವಾದಂತಹ ಒಂದು ಹೆದ್ದಾರಿ ಆಯಿತು. ಅದನ್ನೇ ನಾನು ಮಾಡಿದ್ದೀನಿ ಮತ್ತು ಕುಶಾಲನಗರ ರೈಲು ತಂದಿದ್ದೀನಿ ಅಂತ ಹೇಳಿದ್ರೆ, ಅವೆಲ್ಲ ರಾಷ್ಟ್ರದಲ್ಲಿ ಅಭಿವೃದ್ಧಿ ಮಾಡಬೇಕಾದ್ರೆ ಕೆಲವೊಂದು ಪ್ರಿಯಾರಿಟಿಗಳನ್ನ ಕೆಲವು ಏರಿಯಾಗಳು ಕೊಡ್ತಾ ಅದನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಾನೇ ಮಾಡೋರಾಗೆ ಅದನ್ನು ಬಿಂಬಿಸ್ಕೊಂಡು ಅದರಲ್ಲಿ ಮತ್ತೆ ನನಗೆ ಓಟ್ ಕೊಡಿ, ನೀವು ಯಾರು ಬೇಡವೇ ಬೇಡ, ನನಗೆ ಮೋದಿ ಮುಖ ಸಾಕು, ಮೋದಿ ನನಗೆ ದೇವರು ಅಂತ ಹೇಳ್ಕೊಂಬಂತು ಅಂತ ಹೇಳಿದಾಗ ಅದು ಜನಗಳಿಗೆ ಮಾಡಿದಂಥ ಒಂದು ಅನ್ಯಾಯ ಆಗುತ್ತೆ. ನಿಮ್ಮನ್ನು ನಾವು ಸಂಸತ್ರ ಕಳಿಸಿರೋದು ಏನಕ್ಕೆ ಅಂತ ಹೇಳಿದ್ರೆ, ನೀವು ಒಂದು ಸರಿ ನೀವು ಸಂಸತ್ ಆದಮೇಲೆ ನೀವು ಜನನಾಯಕ ಆಗಬೇಕು, ಯಾವುದೋ ಒಂದು ಪಾರ್ಟಿಗೆ ಸೀಮಿತ ಆಗಬಾರ್ದು. ಮಾತೆತ್ತಿದ್ರೆ ಸಿದ್ದರಾಮಯ್ಯನವ್ರನ್ನ ಬೈಯೋದು, ಮಾತೆತ್ತಿದ್ರೆ ನೀವು ಕಾಂಗ್ರೆಸ್ನ ಹೀಯಾಳಿಸೋದು, ವ್ಯಂಗ್ಯವಾಗಿ ಮಾತಾಡೋದು, ಮತ್ತು ರಾಹುಲ್ ಗಾಂಧಿ ಬಗ್ಗೆ ಕೇವಲವಾಗಿ ಮಾತಾಡೋದು, ಇವೆಲ್ಲ ನಿಮಗೆ ಮೈನಸ್ ಪಾಯಿಂಟ್ ಆಗ್ತಾಯಿದೆ. ಹಾಕು, 10 ವರ್ಷ ನೀವು ಮಾಡಿದರೆ ಬಿಡಿ, ಬೇರೆಗೆ ಅವಕಾಶ ಕೊಡಿ. ನಾವು ನಿಮ್ಮ ವ್ಯವಸ್ಥೆಯಲ್ಲಿ ಒಂದು ರಾಜಕೀಯ ಪಕ್ಷ ಗೆಲ್ಲುತ್ತೆ ಅಂದಾಗ ಆ ಮನೆಗಳಿಗೆ ಹಾವು ಹಲ್ಲಿ ಎಲ್ಲ ಹಾವುಗಳೆಲ್ಲ ಸೇರುತ್ತೆ. ಒಂದು ಗೆಲ್ಲಬೇಕಾದ್ರೆ ನಮಗೆಲ್ಲ ಬೇಕಾಗುತ್ತೆ ಅವತ್ತಿನ ಪರಿಸ್ಥಿತಿಯಲ್ಲಿ, ಹಾಗಂತ ಅವತ್ತಿನ ಪರಿಸ್ಥಿತಿಯಲ್ಲಿ ಬೇಕಾಗಿತ್ತು. ಈವಾಗ ನಾವು ಅಧಿಕಾರ ನಾವು ಕೊಡಬೇಕಾದ್ರೆ, ಮಂಡಳಿಗೆ ಅಧಿಕಾರ ಕೊಡಬೇಕಾದ್ರೆ, ಪದಾಧಿಕಾರಿಗಳು ಮಾಡಬೇಕು ಅಂತ ಹೇಳಿದಾಗ ಮೊದಲನೇ ಪ್ರಾಶಸ್ತ್ಯ ನಮ್ಮ ಮೊದಲಿನಿಂದ ಯಾರು ಕಾಂಗ್ರೆಸ್ಸಿಗೆ ನಮ್ಮ ಜೊತೆ ಇದ್ದಾರೆ, ನಿಷ್ಠಾವಂತರು ಯಾರಿದ್ದಾರೆ, ಎಷ್ಟೋ ಜನ ನಿಷ್ಠಾವಂತರು ಅವರು ಕೇಳೋಕೆ ಕೂಡ ಬರೋದಿಲ್ಲ, ಕೈಯಿಂದ ಹಣ ಖರ್ಚು ಮಾಡಿ ಮನೆ ಮನೆಗೆ ಓಡಾಡಿ ಕೆಲವರೆಲ್ಲ ಕೊಟ್ಟಿದೆ, ಅಂಥವ್ರನ್ನೆಲ್ಲ ಹೆಕ್ಕಿ ತೆಗೆಯುವಂಥ ಕೆಲಸಗಳಾಗಬೇಕಾಗಿದೆ. ಹೆಕ್ಕಿ ತೆಗೆಯುವಂಥ ಕೆಲಸಗಳಾಗಿ ಎ ಬಿ ಸಿ ಅಂತ ಒಂದು ಮಾಡಬೇಕು ಅಂತ ಹೊರಟಿದ್ದೀವಿ. ಎ ಅಂತ ಹೇಳಿದ್ರೆ ಯಾರು ಭಾಳ ವರ್ಷ ಕಾಂಗ್ರೆಸ್ನಲ್ಲಿದ್ದು ಅವ್ರಿಗೆ ಅಧಿಕಾರ ಇಲ್ಲದಲೇ ಬರೀ ದುಡಿಯೋದೇ ಆಗಿದೆ ಅವ್ರಿಗೆ ಸರಿ ಅಧಿಕಾರ. ಬಿ ಅಂತ ಹೇಳಿದ್ರೆ ಎಲೆಕ್ಷನ್ ಸಮಯದಲ್ಲಿ ನಾವು ಯಾವುದೇ ಪಾರ್ಟಿ ಇಲ್ಲದರೂ ಕೂಡ ನಮ್ಮ ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂಡು ಬಂದಿದ್ದಾರೆ. ಸಿ ಅಂತ ಹೇಳಿದ್ರೆ ಪಕ್ಷದ ಕೊನೆಯ ಪಕ್ಷದಲ್ಲಿ ಬಂದು
ಗೆಲುವಿಗೆ ಸಹಾಯ ಏನು ಮಾಡಿದ್ದಾರೆ ಅವ್ರಿಗೆಲ್ಲ ಅನುಪಾತದಲ್ಲಿ ಅವ್ರಿಗೆಲ್ಲ ನಾವು ಕೊಡಬೇಕು ಅಂತೇಳಿ ಒಂದು ನಿರ್ಣಯ ನಾವು ಮಾಡಿದ್ದೀವಿ. ಅದು ಬಂದರೆ ಹಾಗೆ ಆಗುತ್ತೆ ಮೇಡಮ್. ನೀವು ಹೇಳಿದಾಗ ನಿಷ್ಠಾನ ನಾವು ಅದನ್ನು ಯಾವುದೇ ಕಾರಣದಲ್ಲಿ ಅವ್ರನ್ನ ಏನಾದ್ರು ಮೂಲೆ ಗುಂಪು ಮಾಡ್ತು ಅಂತೇಳಿ ಮತ್ತೆ ಸೋಲು ನಮಗೆ ನಿಶ್ಚಿತ ಅಂತ ಎಂಬ ಕಟು ಸತ್ಯ ನಮಗೆ ಗೊತ್ತಿದೆ. ಈಗಾಗಲೇ ಅದನ್ನು ಅನುಭವಿಸಿದ್ದೀರಾ, ಈಗೆಲ್ಲ ಮಾಡಿ ಸುಮಾರು ಭೂಮಿನಲ್ಲಿ ನೀವು ಭತ್ತ ಬೆಳಿತೀರಾ, ಒಳ್ಳೆ ನಾವು ಟೆಸ್ಟ್ ಮಾಡಿಸ್ಕೊಂಡ್ಬಂದು ಭತ್ತ ಬೆಳಿತೀವಿ, ಆ ಭೂಮಿನಲ್ಲಿ ಜಳ್ಳಾಗಿ ಬರುತ್ತೆ. ಅದರಿಂದ ಒಂದು ಈ ವ್ಯವಸ್ಥೆಯಲ್ಲಿ ಸಾಮಾನ್ಯವಾಗಿ ಅದು ಆಗ್ತಾ ಇರುತ್ತೆ, ಅದು ಆಗಬಾರ್ದು ಅನ್ನೋದು ಕೂಡ ನಮ್ಮ ಕರ್ತವ್ಯ. ನಿಮ್ಗಳ ಜವಾಬ್ದಾರಿ ಆದರೆ ಮೈಸೂರು ನಗರದ ನಿಷ್ಠಾವಂತ ಕಾರ್ಯಕರ್ತರಿಗೆ ಅನುಕೂಲ ಇಲ್ಲ, ಅದ್ರ ಬಗ್ಗೆ 100%-100% ಮಾಡ್ತೀವಿ. ಒಂದು 80-90% ಅಷ್ಟು ನಿಷ್ಠಾವಂತರಿಗೆ ಬರುತ್ತೆ, ಅಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಶಿವಕುಮಾರ್ ಅವರು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ, ಈವನ್ ಈಗ ನಿಮ್ಮ ಮಂಡಳಿ ನಿಗಮಂಡಳಿಗಳು ಕೂಡ ಲೇಟ್ ಆಗ್ತಾ ಇದೇ ಕಾರಣಕ್ಕೋಸ್ಕರ. ಯಾಕೆ ಅಂತ ಹೇಳಿದ್ರೆ ಒಂದು ಅಥವಾ ವರ್ಗ ಶಾಸಕರು ಕೊಡಿ ಅಂತ ಡಿ ಕೆ ಶಿವಕುಮಾರ್ ಅವ್ರೇನು ಹೇಳ್ತಾ ಇದ್ದಾರೆ, ಇಲ್ಲ ನಾವು ನಿಷ್ಠಾವಂತರಿಗೆ ಕೊಡೋಣ ಅಂಥೇಳಿ, ಈಗ ಅವ್ರಿಗರ್ಧ ಇವ್ರಿಗರ್ಧ ಅಂತ ಹೇಳಿ ಎಲ್ಲ ಒಂದು ಕಡೆ ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಿ ನಾವು ಮುಂದಿನ ಒಂದು ಗುರಿಯನ್ನು ತಲುಪಬೇಕು ಅನ್ನೋ ಉದ್ದೇಶದಿಂದ ಅದು ಕೂಡ ಆಗ್ತಾಯಿದೆ. ಇದೊಂದು ದೊಡ್ಡ ಸಮುದ್ರ ಇದ್ದಾಗೆ, ಜೆ ಡಿ ಎಸ್ ಹಾಗೆ ಒಂದು ಯಾವುದೋ ಒಂದು ಮನೆ ಪಕ್ಷ ಅಲ್ಲ ಇದು, ಬಿ ಜೆ ಪಿ ಹಿಂದೆ ಯಾವುದೋ ಒಂದು ಕೇಂದ್ರದಿಂದ ಹಿಡಿತಾ ಇರೋ ಪಕ್ಷ ಅಲ್ಲ, ನಮ್ಮ ಕಾಂಗ್ರೆಸ್ನಲ್ಲಿರೋಷ್ಟು ಆಂತರಿಕ ಪ್ರಪಂಚ ಪ್ರಭುತ್ವ ಎಲ್ಲೂ ಕೂಡ ಇಲ್ಲ. ಚಾಮರಾಜ ಮತ್ತು ಎನ್ ಆರ್ ಜನಗಳ ಪರಿಚಯ ಇದೆ, ಜನಗಳ ನಾಡಿ ಕೂಡ ನನಗೆ ಗೊತ್ತಿದೆ. ನಾನೊಬ್ಬ ಅಪರಿಚಿತ ಅಲ್ಲ ಇಲ್ಲಿ, ನನ್ನ ಆಸ್ತಿಪಾಸ್ತಿಗಳು ಕೂಡ ಮೈಸೂರಲ್ಲೂ ಇದೆ, ಕೊಡಗಿನಲ್ಲೂ ಇದೆ. ನಾನು ಪ್ರತಿ ವೀಕೆಂಡ್ನಲ್ಲೂ ಕೂಡ ನಾನು ಮೈಸೂರಿನಲ್ಲಿ ಇದ್ದೇ ಇರ್ತೀನಿ. ನಾನು ಇಲ್ಲಿ ಎಲ್ಲ ಕಾರ್ಯಕರ್ತರು ಪ್ರಮುಖರು ಕೂಡ ನನಗೆ ಗೊತ್ತಿದೆ, ಇದರಲ್ಲಿ ನಾನೊಬ್ಬ ಅಪರಿಚಿತ ಅಲ್ಲ. ಹಾಗಂತ ಹೇಳಿ ನನಗೆ ಎಲ್ಲ ಗೊತ್ತಿದೆ, ನಾನು ಗೆದ್ದೇ ಗೆಲ್ತೀನಿ ಅಂತ ನಾನು ಹೇಳೋಕೆ ಹೋಗಲ್ಲ. ಇವರೆಲ್ಲರೂ ಸೇರಿ ನನ್ನನ್ನು ಆಯ್ಕೆ ಮಾಡುವಂತಹ ಒಂದು ಆಸೆಯನ್ನು ನಾನು ಇಟ್ಕೊಂಡಿದ್ದೀನಿ. 100%-100% ನಾನು ಆಕಾಂಕ್ಷಿ, 100%-100% ಆಕಾಂಕ್ಷಿ ಆಗಲಿಲ್ಲ ಅಂದರೆ ಯಾವ ಆಕಾಂಕ್ಷಿ ಯಾರೋ ಹೆಸರಾಗಿಲ್ಲ ಅವ್ರ ಜೊತೆ ಹೋಗಿ ನಾನು ಅವರನ್ನು ಗೆಲ್ಲಿಸುವಂತಹ ಎಲ್ಲ ಕೆಲಸಗಳನ್ನು ನಾನು ಮಾಡ್ತೀನಿ.